ಮುಂಬೈಯಲ್ಲಿ ಪ್ರಧಾನಿ ಮೋದಿ ಮೇನಿಯಾ ಏರ್ಪೋರ್ಟ್ ನಿಂದ 8 ಕಿಲೋಮೀಟರ್ ಮೋದಿ ರೋಡ್ ಶೋ ರೈಲ್ವೆ ಮೈದಾನದವರೆಗೂ ಪ್ರಧಾನಿ ಮೋದಿ ರೋಡ್ ಶೋ ಏರ್ಪೋರ್ಟ್ ನಿಂದ ರೈಲ್ವೆ ಮೈದಾನದವರೆಗೆ ಪ್ರಧಾನಿ ಮೋದಿ ರೋಡ್ ಶೋ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀರಾ ರಸ್ತೆಯ ಇಕ್ಕೆಲಗಳಲ್ಲಿ ಜನಸಾಗರ ಸೇರಿತು ಎರಡು ಕೈಗಳಲ್ಲಿ ಹೂಗಳನ್ನು ಹಿಡಿದು ಕಾತರದಿಂದ ಕಾಯ್ತಾ ಇದ್ದರು ಹೂಗಳನ್ನು ಪ್ರಧಾನಿ ಮೋದಿಯತ್ತ ಎರಚಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ ವೇದಿಕೆಗೆ ಬರುವ ಮುನ್ನ ರೋಡ್ ಶೋದ ದೃಶ್ಯಗಳಿವೆ ಕಾರ್ನಿಂದ ಹೊರ ನಿಂತು ಜನರತ್ತ ಕೈ ಬೀಸಿದ್ರು ಪ್ರಧಾನಿ ಮೋದಿ ಮೋದಿಯನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಜನವೋ ಜನ ಬೆಳಗ್ಗೆಯಿಂದಲೂ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕಿಕ್ಕಿರಿದು ತುಂಬಿದ್ದ ಜನರನ್ನ ಮಾತಾಡಿಸ್ತು ಪ್ರಧಾನಿ ಮೋದಿಯನ್ನ ನೋಡೋದಕ್ಕೆ ಹಲವು ಗಂಟೆಗಳ ಮೊದಲೇ ಬಂದು ಜನ ಕಾಯ್ತಾ ನಿಂತಿದ್ರು ಮೋದಿಯನ್ನ ಕಣ್ ತುಂಬಿಕೊಂಡಿದ್ದಾರೆ ಜನ ಹುಬ್ಬಳ್ಳಿ ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಭದ್ರತಾ ವೈಫಲ್ಯ ರೋಡ್ ಶೋ ವೇಳೆ ಮೋದಿಗೆ ಹಾರ ಹಾಕೋದಕ್ಕೆ ನುಗ್ಗಿದ ಬಾಲಕ ಬ್ಯಾರಿಕೇಡ್ ಹಾರಿ ಮೋದಿ ಕಾರಿನ ಬಳಿ 11 ವರ್ಷದ ಕುನಾಲ್ ಸುರೇಶ್ ನುಗ್ಗಿದ್ದ ತಕ್ಷಣವೇ ಕುನಾಲ್ ಸುರೇಶ್ ನನ್ನ ದೂರ ತಳ್ಳದ್ರು ಭದ್ರತಾ ಸಿಬ್ಬಂದಿ ಬಳಿಕ ಬಾಲಕನಿಂದ ಹೂವಿನ ಹಾರ ಪಡೆದುಕೊಂಡ್ರು ಮೋದಿ ಭದ್ರತಾ ವೈಫಲ್ಯದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಬಾಲಕ ಕುನಾಲ್ ವಿಚಾರಣೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ಯಾರಿಕೇಡ್ ನಿಂದ ನುಗ್ಗಿ ಬಾಲಕ ಕುನಾಲ್ ಹಾರ ಹಾಕೋದಕ್ಕೆ ಪ್ರಯತ್ನ ಪಟ್ಟ ಭದ್ರತಾ ಸಿಬ್ಬಂದಿಗಳು ಆತನನ್ನ ತಡೆದ್ರು ನಂತರ ಪ್ರಧಾನಿ ಮೋದಿ ಆ ಹಾರ ಬಾಲಕನಿಂದ ಪಡೆದುಕೊಂಡ್ರು ಹುಬ್ಬಳ್ಳಿ ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ಭದ್ರತಾ ವೈಫಲ್ಯ ನೀವು ನೋಡ್ತಾ ಇದ್ದೀರಾ ಬ್ಯಾರಿಕೇಡ್ ನಿಂದ ನುಗ್ಗಿ ಬಾಲಕ ಪ್ರಧಾನಿ ಮೋದಿಯನ್ನ ತಲುಪೋ ಪ್ರಯತ್ನ ಮಾಡಿದ ಭದ್ರತಾ ಸಿಬ್ಬಂದಿ ಆತನನ್ನ ತಡೆದ್ರು ಈ ಸಂದರ್ಭದಲ್ಲಿ ಆತನ ಕೈಯಲ್ಲಿದ್ದ ಹಾರನ ಪ್ರಧಾನಿ ಮೋದಿ ಪಡೆಕೊಳ್ಳುತ್ತಾರೆ ರೋಡ್ ಶೋ ವೇಳೆ ಮೋದಿಗೆ ಹಾರ ಹಾಕೋದಕ್ಕೆ ಕಾರಿನ ಬಳಿ ನುಗ್ಗದ ಕುನಾಲ್ ಸುರೇಶ್ ತಕ್ಷಣವೇ ಕುನಾಲ್ ಸುರೇಶ್ನ ಭದ್ರತಾ ಸಿಬ್ಬಂದಿ ದೂರ ತಳ್ಳಿದ್ರು ಬಳಿಕ ಬಾಲಕನಿಂದ ಹೂವಿನ ಹಾರ ಪಡೆದುಕೊಂಡ್ರು ಮೋದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.